ಹಾಯ್ ಎಲ್ಲರಿಗೂ ಮತ್ತೊಮ್ಮೆ ಮರಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಆಲ್ರೆಡಿ ಪ್ರೀವಿಯಸ್ಲಿ ಒಂದು ವಿಡಿಯೋ ಮಾಡೋಕ್ಕಿದ್ದೆ ನೀವು ನೋಡಿರ್ತಾರನಿಸೆ ಹಲವಾರು ಜನ ನೋಡಿರ್ತ ನೋಡಿರ್ತೇನೆ ಸರ್ ನೋಡಿಲ್ಲ ಅಂತಂದರೆ ಸರಿ ನೋಡ್ಕೊಂಬರ್ರಿ ಆ ವಿಡಿಯೋ ಯಾವುದ್ರ ಬಗ್ಗೆ ಅಂತಂತಂದರೆ ನೈಸರ್ಗಿಕ ಕೃಷಿ ಮಾಡೋಕ್ಕಿಂತ ಮುಂಚೆ ನಮಗೆ ಪರಿಸರದ ಜ್ಞಾನ ಅತ್ಯಗತ್ಯ ಸೊ ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನಾವು ಪುಸ್ತಕಗಳನ್ನು ಓದಲೇಬೇಕು ಅದರಿಂದ ಎಷ್ಟೋ ನಾಲೆಜ್ಗಳು ಬರುತ್ತೆ ಅಂತ ಹೇಳಿದ್ದೆ ಸೊ ಈ ಕೆ ಎಷ್ಟೋ ಜನಗಳಿಗೆ ನಾವು ವಿಡಿಯೋ ಕೊನೆಯಲ್ಲೂ ಇರ್ತೈತೆ ಹೇಳಿದ್ದೆ ನಾನು ಅಂದರೆ ಈ ಪುಸ್ತಕಗಳನ್ನು ನಾವೆಲ್ಲ ನಾನೆಲ್ಲ ಇಲ್ಲಿ ತೊಗೊಂಬಂದೆ ಹೇಗೆ ಓದ್ಕೊಂಡೆ ಇಲ್ಲಿಂದ ಬುಕ್ ಮಾಡಿದ್ದು ಡೋರ್ ಟು ಡೋರ್ ಡೆಲಿವರಿ ಅದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಅದ್ರ ಬಗ್ಗೆ ಇವತ್ತು ಈ ಸಂಚಿಕೆಯಲ್ಲಿ ನೋಡೋಣ ಸೊ ನಾನು ಇವಾಗ ಮೊಬೈಲ್ ನಿಮಗೆ ತೋರಿಸ್ತಾ ಇದ್ದೇನೆ ಯಾವ ಥರ ನಾವು ಬುಕ್ ಮಾಡೋದು ಅಂತ ಹೇಳ್ಬಿಟ್ಟು ನೀವು ಈವನ್ ಫ್ಲಿಪ್ಕಾರ್ಟಲ್ಲೂ ಸಹಿತ ಬುಕ್ ಮಾಡ್ಬೋದು ಬಟ್ ಅದ್ರದ್ದು ಡ್ರಾಬ್ಯಾಕ್ ಏನು ಅಂತ ಹೇಳ್ತಿದ್ದೀನಿ ನಾನು ನೋ ನೋಡ್ತಿರ್ಬೋದು ನೀವು ಫ್ಲಿಪ್ಕಾರ್ಟಲ್ಲಿ ಹೋಗ್ಬಿಟ್ಟು ನೀವು ಓಪನ್ ಮಾಡ್ತಿದ್ದೀನಿ ಫ್ಲಿಪ್ಕಾರ್ಟಲ್ಲಿ ನೀವು ಆರಾಮಾಗಿ ನೈಸರ್ಗಿಕ ಕೃಷಿ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದರೆ ಸುಭಾಷ್ ಪಾಳೇಕರ್ ಅವ್ರದ್ದು ನಿಮಗೆ ಬುಕ್ಸ್ ಸಿಗುತ್ತೆ ಒಂದು ಸೆಕೆಂಡು ಓಕೆ ನೈಸರ್ಗಿಕ ಕೃಷಿ ಅಂತ ನಾನು ಸರ್ಚ್ ಮಾಡ್ತಾ ಇದ್ದೀನಿ ಓಕೆ ಈ ಥರ ನೀವು ನೈಸರ್ಗಿಕ ಕೃಷಿ ಅಂತ ನೀವು ಸರ್ಚ್ ಮಾಡಿದರೆ ನಿಮ್ಗೆ ನೋಡೋದಿರ್ಬೋದು ಇಲ್ಲಿ ನೈಸರ್ಗಿಕ ಕೃಷಿ ನೈಸರ್ಗಿಕ ಕೃಷಿ ಅಂತ ಹೇಳ್ಬಿಟ್ಟಿದ್ದೀವಿ ಎಲ್ಲವೂ ಸುಭಾಷ್ ಬಾಳಕರ್ಗೆ ಸೊ ಅವರ ಬಗ್ಗೆ ಸಂಬಂಧಪಟ್ಟಿರುವಂಥ ಅನುವಾ ಕನ್ನಡಕ್ಕೆ ಅನುವಾದ ಮಾಡಿರುವಂಥ ಪುಸ್ತಕಗಳು ನೀವು ಇಲ್ಲಿ ಬುಕ್ ಮಾಡ್ಬೋದು ಆದರೆ ನಿಮಗೆ ಗೊತ್ತಿದೆ ಈ ನೇ ಫ್ಲಿಪ್ಕಾರ್ಟು ಅಮೆಜಾನ್ ಅಲ್ಲೆಲ್ಲ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಯಾವುದೇ ಪುಸ್ತಕರು ಸಹಿತ ನಮ್ಮ ಕನ್ನಡದ ರಿಲೇಟೆಡ್ ಯಾವುದೇ ಅನಿಸ್ ಕೃಷಿಗೆ ಸಂಬಂಧಪಟ್ಟ ಯಾವುದೇ ಕೃಷಿಯಾಗಿರ್ಬೋದು ಕಾಡು ಏನೇ ಪುಸ್ತಕ ಡೌನ್ಲೋಡ್ ಮಾಡ್ಬೇಕು ಅನ್ಸುತ್ತೆ ನಮ್ಮ ಬುಕ್ಸ್ ಶ್ಲೋಕ ಡಾಟ್ ಕಾಮ್ ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ ಇದೆ ನಾನು ರೀಸೆಂಟಾಗಿ ಅದನ್ನು ಸರ್ಚ್ ಮಾಡ್ಬೇಕಾದ್ರೆ ನೋಡಿದೆ ನಾನು ಇವಾಗ ನೋಡ್ತಿರ್ಬೋದು ನೀವು ಬುಕ್ಸ್ ಶ್ಲೋಕ ಅಂತ ಹೇಳ್ಬಿಟ್ಟು ಏನು ಬುಕ್ ಶಲೋಕ ಡಾಟ್ ಕಾಮ್ ಅಂತ ಕಾಣಿಸಿಲ್ಲ ಇದು ಒನ್ ಆಫ್ ದ ಬೆಸ್ಟ್ ವೆಬ್ಸೈಟ್ ಅಂತಲೇ ಹೇಳ್ಬೋದು ನಾನು ಏನೇ ಬುಕ್ಸ್ ತೊಗೊಂಡಿದ್ರು ಸಹಿತ ಕೃಷಿಗೆ ಸಂಬಂಧಪಟ್ಟಿರೋ ಯಾ ಪರಿಸರಕ್ಕೆ ಕೃಷಿಗೆ ಏನೇ ಇದರಲ್ಲೇ ಬುಕ್ ಮಾಡಿದ್ದು ನೀವು ಜಸ್ಟ್ ಆನ್ಲೈನಲ್ಲಿ ಹೋಗ್ಬಿಟ್ಟು ಬುಕ್ಸ್ ಲೋಕ ಅಂತ ಜಸ್ಟ್ ಸರ್ಚ್ ಮಾಡಿದರೆ ಸಾಕು ನೋಡಿ ನಾನು ಸರ್ಚ್ ಮಾಡ್ತಿದ್ದೀನಿ ಅವ್ರ ಲೊಕೇಶನ್ಸ್ ಐತೆ ಇದೆ ಕಾಂಟ್ಯಾಕ್ಟ್ ನಂಬರ್ಸ್ ಐತೆ ಇದೆ ಇಲ್ಲಿ ಅವ್ರ ವೆಬ್ಸೈಟ್ ಕಂತಿದೆ ನಿಮಗೆ ಬುಕ್ಸ್ ಲೋಕ ಅಂತ ಹೇಳ್ಬಿಟ್ಟು ಕೃಷಿ ಬುಕ್ ಸ್ಟಾರ್ ಕಾಂಟ್ಯಾಕ್ಟ್ ಏನು ಕಾಣಿಸ್ತಿದೆಯಲ್ಲ ಸೊ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಬೋದು ಸೊ ಒಂದ್ಸಲ ಕ್ಲಿಕ್ ಮಾಡಿದೆ ಇದು ಹೋಮ್ ಪೇಜ್ ಈ ಥರ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಯಾವ ಥರ ಇದೆ ಇದು ಒಂದು ವೆಬ್ಸೈಟ್ ಅಂತ ಹೇಳ್ಬಿಟ್ಟು ಇದರಲ್ಲಿ ನಿಮಗೆ ಡೀಟೇಲ್ಸ್ ಹೋಮು ಅಪ್ಲೋಟಸ್ಸು ಕ್ಯಾಟಗರೀಸು ಬ್ಲಾಗು ಮೈಕ್ ಅಕೌಂಟ್ ಪ್ರತಿಯೊಂದು ಇದೆ ನೀವು ಇದನ್ನು ಬುಕ್ ಮಾಡೋಕ್ಕಿಂತ ಮುಂಚೆ ಫಸ್ಟೊಂದು ನಿಮ್ಮದೊಂದು ಲಾಗಿನ್ ಬೇಕಲ್ಲ ಅದಕ್ಕೋಸ್ಕರ ನೀವು ನಿಮ್ಮದೇ ಒಂದು ಇಮೇಲ್ ಅಡ್ರೆಸ್ ಹಾಕಿಬಿಟ್ಟು ನಿಮ್ಮ ಒಂದು ಇದನ್ನು ಕ್ರಿಯೇಟ್ ಮಾಡ್ಕೋಬೋದು ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿರೋದ್ರಿಂದ ನಾನು ತೋರ್ಸೋಕ್ಕಾಗ್ತಿಲ್ಲ ಸೊ ನೀವು ಅದನ್ನು ಲಾಗಿನ್ ಆದಮೇಲೆ ನೋಡ್ಬೋದು ಇಲ್ಲಿ ಫೈಂಡ್ ಬುಕ್ ಅಂತ ಏನಿದೆಯಲ್ಲ ನೀವು ಅಲ್ಲಿ ಹೋದರೆ ಇಲ್ಲಿ ಯಾವ್ಯಾವ ಥರ ಬುಕ್ನ ನಾವು ಸರ್ಚ್ ಮಾಡ್ಬೋದು ಯಾವ್ಯಾವ ಕ್ಯಾಟಗರಿ ಪ್ರತಿಯೊಂದು ಸಹಿತ ನೀವು ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮಗೆ ಇದರಲ್ಲೆಲ್ಲ ಸಿಗುತ್ತೆ ತಾವ್ಯಾವ ಕೃಷಿಗೆ ಸಂಬಂಧಪಟ್ಟಿದ್ದು ಅರಣ್ಯ ಕೃಷಿ ಬೆಳಕಿನ ಬೇಸಾಯ ಹಾರ್ಮಾಕಲ್ಚರು ಗ್ರಾಮೀಣ ಮತ್ತು ಕೃಷಿ ಕೃಷಿ ಪ್ರತಿಯೊಂದ್ರ ಬಗ್ಗೆನೂ ಇದೆ ನೀವು ಕ್ಯಾಟಗರಿ ಸೆಕ್ಷನ್ನಿಗೆ ಹೋದರೆ ಅದರಲ್ಲಿ ನಿಮಗೆ ನೀವು ಕ್ಯಾಟಗರಿ ಸೆಕ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ಯಾವ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರೀಸ್ ಎಲ್ಲ ಬರುತ್ತೆ ಇದನ್ನು ನೋಡಾಕ್ತಾಯಿಲ್ಲ ಒಂದು ಸೆಕೆಂಡ್ ಕ್ಯಾ ಇಲ್ಲಿ ಕ್ಯಾಟಗರಿ ಸೆಕ್ಷನ್ ಹೋದರೆ ಇಲ್ಲಿ ಕೃಷಿ ಅಂತ ಇದೆ ನೋಡಿ ಕೃಷಿನಲ್ಲಿ ಸಂಬಂಧಪಟ್ಟಂಗೆ ಅರವತ್ತ್ನಾಲ್ಕು ಬುಕ್ಸ್ಗಳಿದೆ ಹಾಂ ನಾನು ಕೃಷಿ ಅನ್ನೋದು ಕ್ಲಿಕ್ ಮೇಲೆ ಇವೆಲ್ಲ ಅರವತ್ನಾಲ್ಕು ಬುಕ್ಸ್ ಎಲ್ಲ ಟು ಕೃಷಿನೇ ಫಾರ್ಮಾಕಲ್ಚರು ನೋಡ್ಬೋದು ನೀವು ಗ್ರಾಮೀಣ ಕೃಷಿ ಬೇಸಾಯ ಬೆಳಕಿನ ಬೇಸಾಯ ಇದು ಅವಿನಾಶ್ ಟಿ ಜಿ ಎಸ್ ಸರ್ ಬರೆದಿರೋದು ಇದು ನೆಕ್ಸ್ಟ್ ನೆಕ್ಸ್ಟ್ ನೆಲದೊಡ್ಡ ಚಿಕ್ಕ ಇದು ನಮ್ಮ ನಾರಾಯಣ ರಜ್ಜಿಯವರು ಸಂಬಂಧಪಟ್ಟ ಹಾಗೆ ಬರೆದಿರುವಂಥ ಪುಸ್ತಕ ಗಿಡಗಳು ಆಹಾರ ಪದ್ಧತಿ ಆಹಾರ ಮತ್ತು ಔಷಧಿ ಹಲವಾರು ಬುಕ್ಸ್ಗಳು ಎಲ್ಲ ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕೆ ಅನ್ನೋದಂಥ ಕೃಷಿ ಪರಿಸರ ಪ್ರಾಣಿ ಪಕ್ಷಿಗಳು ಎಲ್ಲ ರಿಲೇಟೆಡ್ ಪುಸ್ತಕಗಳು ಈ ವೆಬ್ಸೈಟಲ್ಲೇ ಅತಿ ಕಡಿಮೆ ಬೆಲೆ ಅಂತಲೇ ಹೇಳ್ಬೋದು ಅತಿ ಕಡಿಮೆ ಬೆಲೆಗೆ ಎಲ್ಲ ಸಿಗೋದು ಇಲ್ಲಿ ನೋಡ್ಬೋದು ನೀವು ನೈಸರ್ಗಿಕ ಕೃಷಿ ಸುಭಾಷ್ ಬಳಕರ್ ಅವರು ಸಂಬಂಧಪಟ್ಟಂಗೆ ಅನುವಾದ ಕನ್ನಡಕ್ಕೆ ಅನುವಾದ ಹೊಟ್ಟಿರುವಂಥ ಪುಸ್ತಕ ಸಹಜ ಕೃಷಿ ಇದು ಶಿವನಂಜಯ ಬಳೆಕಾಯಿ ಅಂತ ಹೇಳ್ಬಿಟ್ಟು ಅವರು ಬರೆದಿರುವಂಥ ಒಂದು ಅವರ ಪದ್ಧತಿಯನ್ನು ಅನುಸರಿಸಿ ಮಾಡಿರುವಂಥ ಕೃಷಿ ಪದ್ಧತಿಯನ್ನು ಬುಕ್ಕಿಗೆ ಅನುವಾದ ಮಾಡಿದ್ದಾರೆ ಆಮೇಲೆ ಎಲ್ಲರಿಗೂ ಗೊತ್ತಿದೆ ತಮ್ಮಯ್ಯ ಅವ್ರದ್ದು ಪುಸ್ತಕ ಮೇಲೆ ಹೋಯಿತು ಸೊ ಪ್ರತಿಯೊಂದು ಪುಸ್ತಕವೂ ಸಹಿತ ನಾವು ಇಲ್ಲಿ ನೀವು ಸ್ಕ್ರೋಲ್ ಮಾಡ್ತಿದ್ರೆ ಪ್ರತಿಯೊಂದು ಸಹಿತ ಇಲ್ಲೇ ಸಿಗುತ್ತೆ ನೋಡ್ಬೋದು ತಮ್ಮ ಹೆಸರು ಅವ್ರದ್ದು ನಮ್ಮ ರೀಸೆಂಟಾಗಿ ಲಾಂಚ್ ಆಗಿರೋದು ಇದು ನಮ್ಮ ಆರೋಗ್ಯ ನಮ್ಮ ಆಹಾರ ನಮ್ಮ ಜವಾಬ್ದಾರಿ ಅಂತ ಹೇಳಿ ಇನ್ನೂರ ಇಪ್ಪತ್ತೈದು ರೂಪಾಯಿ ಬೆಲೆ ಇದೆ ಸೊ ಆರಾಮಾಗಿ ನಾವಿಲ್ಲಿ ನೋಡಿಕೊಂಡು ಅದನ್ನು ಯಾರು ಬರೆದಿದ್ದಾರೆ ಅದನ್ನು ನಿರೂಪಣೆ ಯಾರ್ದು ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ ನಾವು ಅದನ್ನು ನೋಡಿಕೊಂಡು ಡಿಸ್ಕ್ರಿಪ್ಷನಲ್ಲಿ ನೋಡಿ ನಾವಿಲ್ಲಿ ಆ್ಯಡ್ ಟು ಕಾರ್ಟ್ ಅಂತ ಇದೆಯಲ್ಲ ಅದನ್ನು ನೀವು ಕ್ಲಿಕ್ ಮಾಡಿದರೆ ಅದು ನಾರ್ಮಲಿ ನಿಮ್ಮ ಫ್ಲಿಪ್ಕಾರ್ಟ್ ಅಮೆಝಾನ್ ಯಾವ ಥರ ಹೆಂಗೆ ಬುಕ್ ಮಾಡೋಕ್ಕೆ ಅದು ಹಂಗೆ ಆಟೋ ಕಾರ್ಡ್ ಹೆಂಗೆ ಹೋಗುತ್ತೋ ಸೊ ಹೋಗೋ ಅಲ್ಲೂ ಸೇರ್ಕೊಳ್ಳುತ್ತೆ ನಾವು ಈಸಿಲಿ ನಮ್ಮ ಅಡ್ರೆಸ್ನ ಕೊಟ್ಬಿಟ್ಟು ನಮ್ಮ ಹೋಮ್ ಡೆಲಿವರಿ ತೊಗೋಬೋದು ನಾನು ಇವಾಗ ಜಸ್ಟ್ ಸರ್ಚ್ ಮಾಡೋದು ಇದ್ರಲ್ಲಿ ನೋಡ್ತಿದ್ದೀನಿ ಬುಕ್ ಟೈಟಲ್ ನಮ್ಮ ಬುಕ್ ಟೈಟಲ್ ಗೊತ್ತಿಲ್ಲ ಅಂತಂದರೆ ಅಲ್ಲಿ ಸೆಕ್ಷನ್ ಎರಡನೇ ಸೆಕ್ಷನಲ್ಲಿ ಕೃಷಿ ಅಂತ ಇದಿಲ್ಲ ಕ್ಯಾಟಗರಿ ಸೆಕ್ಷನ್ ಅಲ್ಲಿ ಕೃಷಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಕಸ್ಮಾತ್ ನಿಮ್ಗೆ ಬುಕ್ಸ್ ನೇಮು ಅಥವಾ ನೆನಪಿತ್ತು ಅಂತಂದರೆ ನೀವು ಟೈಪ್ ಮಾಡ್ಬೋದು ನಾನು ಜಸ್ಟ್ ಟೈಪ್ ಮಾಡ್ತಿದ್ದೀನಿ ನೋಡಿ ನಾನು ಇವಾಗ ಟೈಪ್ ಮಾಡ್ತಿರೋದು ನಾರಾಯಣ ರೆಡ್ಡಿ ಸರ್ದು ನೆಲ ಜಸ್ಟ್ ನೆಲ ಅಂತ ಸರ್ಚ್ ಮಾಡಿದೆ ಕೃಷಿ ರಿಲೇಟೆಡು ಇವಾಗ ನೆಲ ದುಡ್ಡಲ್ಲ ಚಿಗುರು ಬುಕ್ಸ್ ಓಪನ್ ಆಯಿತು ನೀವು ಆರಾಮಾಗಿ ನೀವು ಈ ಥರ ಸ ಬುಕ್ಸನ್ನು ಸರ್ಚ್ ಮಾಡಿಕೊಂಡು ಸಹಿತ ಈಸಿಲಿ ಫೈಂಡ್ ಮಾಡಿ ನೀವು ಆರಾಮಾಗಿ ಆರ್ಡ್ರ್ ಮಾಡ್ಬೋದು ಇದು ಅಕಸ್ಮಾತ್ ಏನಾದ್ರು ಈ ಬುಕ್ಸ್ ಅವೈಲ ಆ ಸದ್ಯದ ಟೈಮಲ್ಲಿ ಏನಾರು ಅವೈಲೇಬಲ್ ಇಲ್ಲ ಅಂತಂದರೆ ಔಟ್ ಆಫ್ ಸ್ಟಾಕ್ ಅಂತ ತೋರಿಸುತ್ತೆ ಅಕಸ್ಮಾತ್ ಇಲ್ಲಪ್ಪ ನನಗೆ ನನಗೆ ಬುಕ್ಸ್ ನೇಮ್ ನೆನಪಿಲ್ಲ ಬಟ್ ಆಥರ್ ನೆನಪಿದ್ದಾರೆ ಅಂದರೆ ಯಾರು ಬರೆದಿರೋರು ಗೊತ್ತಿದ್ದಾರೆ ಅಂತಂದರೆ ನೀವೆಲ್ಲ ಆಥರ್ ಸೆಕ್ಷನ್ ಇದೆಯಲ್ಲ ಫಸ್ಟು ಬುಕ್ಸ್ ನೇಮು ಸೆಕೆಂಡ್ ಒಂದು ಕೆಟಗರಿ ಕೃಷಿ ನೋ ಯಾವುದೋ ಅಂತ ಹೇಳ್ಬಿಟ್ಟು ತರ್ಡ್ ಒಂದು ಬಂದು ಆಥರ್ ನೇಮು ಅಂದರೆ ಯಾರು ಬರೆದಿರೋ ಅವ್ರ ಏನು ಹೆಸರು ಏನಾದರೂ ನೆನಪಿತ್ತು ಅಂದರೆ ನಾನು ಜಸ್ಟ್ ಸರ್ಚ್ ಮಾಡ್ತೀನಿ ನೋಡಿ ಸ್ವಾಮಿ ಆನಂದ್ ಅಂತ ಜಸ್ಟ್ ಸರ್ಚ್ ಮಾಡಿದೆ ಯಾಕಂದರೆ ಸ್ವಾಮಿ ಆನಂದ್ ಅವರು ಸಿಕ್ಕಾಪಟ್ಟೆ ಬುಕ್ಕೆಲ್ಲ ಬಿಟ್ಟಿರೋದ್ರ ರಿಲೇಟೆಡ್ ಟು ಸುಭಾಷ್ ಬಾಳಕರ್ ಸರ್ದು ಸೊ ಅಲ್ಲಿ ಸ್ವಾಮಿ ಆನಂದ್ ಸರ್ಚ್ ಮಾಡಿದ ತಕ್ಷಣವೇ ಸುಭಾಷ್ ಪಾಳಕರ್ ರಿಲೇಟೆಡ್ ಅವ್ರು ಬ ಅನುವಾದ ಮಾಡಿರೋ ಎಲ್ಲ ಬುಕ್ಸೆಲ್ಲ ಬಂತು ಕ್ಯಾನ್ ಸಿ ಯಾರು ಸೊ ಇವೆಲ್ಲ ಸ್ವಾಮಿ ಆನಂದ್ರವರು ಬರೆದಿರೋದು ಸೊ ಆ ಥರ ನಾವು ಬುಕ್ಸ್ನ ಫೈಂಡ್ ಔಟ್ ಮಾಡಿ ಆ್ಯಡ್ ಟು ಕಾರ್ಟ್ ಅಂದರೆ ನೀವು ನಿಮ್ಮ ತೊಗೊಳಕ್ಕೆ ಸೆಲೆಕ್ಟ್ ಮಾಡ್ತೀವಿ ಅದಕ್ಕೆ ನೋ ಮಾಡ್ಕೋಬೋದು ಸೊ ಇವನ್ ಜಸ್ಟ್ ಒಂದು ಎಕ್ಸಾಂಪಲ್ ತೋರ್ಸೋಕ್ಕೆ ನಾನು ಶುನಬಂಡೋಳ ನೆಸರಿಗೆ ಖುಷಿಯಿದ್ದು ಒಂದು ಬುಕ್ ಸೆಲೆಕ್ಟ್ ಮಾಡಿದೆ ನೋಡಿರಿ ಸೇಮ್ ಎಲ್ಲ ಫ್ಲಿಪ್ಕಾರ್ಟ್ ಹಿಂಗಿರುತ್ತಲ್ಲ ಅದೇ ಥರನ ಆರ್ಡರ್ ಮಾಡಿದೆ ಕ್ವಾಂಟಿಟಿ ಒನ್ ಅಂತ ಇದೆ ಕೂಪನ್ ಕಾರ್ಡ್ ಏನಾರು ಇತ್ತು ಅಂತಂದರೆ ಅದು ಕೂಪನ್ ಕಾರ್ಡ್ ಯಾರಿಗೂ ಸಿಗೋಲ್ಲ ಬಟ್ ಅಪ್ಪ ಅಪ್ಪಿತಪ್ಪಿ ಸಿಕ್ತು ಅಂತಂದರೆ ಕೂಪನ್ ಕಾರ್ಡ್ನ ಅಲ್ಲಿ ಅಪ್ಲೈ ಮಾಡ್ಬೋದು ನೀವು ಕರೆ ಅಡ್ರೆಸ್ ಎಲ್ಲ ನೋಡ್ಬೋದು ಯಾವ ಥರ ಕೊಡ್ತೀವಿ ಬಿಲ್ಲಿಂಗ್ ಡೀಟೇಲ್ಸ್ ನಿಮ್ಮ ನೇಮು ನಿಮ್ಮ ಲಾಸ್ಟ್ ನೇಮು ನಿಮ್ಮ ಅಡ್ರೆಸ್ ನೀಟಾಗಿ ಅಡ್ರೆಸ್ ಎಲ್ಲ ಫಿಲಪ್ ಮಾಡಿದರೆ ಅಂದರೆ ಇವಾಗ ಹೆಂಗೆ ಪೋಸ್ಟ್ ಬರಬೇಕಲ್ಲ ಸೊ ಅದಕ್ಕೆಲ್ಲ ನೀಟಾಗಿ ಕಂಟ್ರಿ ಸ್ಟ್ರೀಟ್ ಅಡ್ರೆಸ್ಸು ಪ್ರತಿಯೊಂದು ನಿಮ್ಮ ಮೇನ್ ಅಡ್ರೆಸ್ ಏನಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಫಿಲ್ಅಪ್ ಮಾಡಿ ನೀವು ಆರಾಮಾಗಿ ಆರ್ಡ್ರನ್ನ ಪ್ಲೇಸ್ ಮಾಡ್ಬೋದು ನಾನು ಇವಾಗ ಸುಮ್ಮನೆ ಎಕ್ಸಾಂಪಲ್ಲಿ ತೋರಿಸ್ತಿದ್ದೀನಿ ಸ್ಟ್ರೀಟ್ ಅಡ್ರೆಸ್ಸು ಅಡ್ರೆಸ್ಸು ಟೌನು ನಿಮ್ಮ ಸಿಟಿ ನೇಮ್ ಹಾಕೋದು ನಿಮ್ಮದು ಫೋನ್ ನಂಬರು ಕಾಂಟ್ಯಾಕ್ಟ್ ನಂಬರ್ ಬೇಕಾಗುತ್ತೆ ಪಿನ್ ಕೋಡು ಫೋನ್ ನಂಬರು ಪ್ರತಿಯೊಂದೆಲ್ಲ ಹಾಕಿ ನೀವು ಆರಾಮಾಗಿ ಆರ್ಡರ್ ಮಾಡ್ಬೋದು ಜಸ್ಟ್ ಹಂಗೆ ತೋರಿಸ್ತೀನಿ ಯಾಕಂದರೆ ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಸಡನ್ನಾಗಿ ಹೇಳಿದಾಗ ಇಮೇಲ್ ಅಡ್ರೆಸ್ ಇಮೇಲ್ ಅಡ್ರೆಸ್ ಅಂದರೆ ಎಲ್ರದ್ದು ಇದ್ದೇ ಇರುತ್ತೆ ಸೊ ಇಮೇಲ್ ಅಡ್ರೆಸ್ ಹಾಕಿದರೆ ಒಳ್ಳೆಯದು ಯಾಕಂದರೆ ಇಮೇಲಿಗೆ ಮೆಸೇಜ್ ಬರುತ್ತೆ ಬುಕ್ ಏನಾದ್ರು ಆರ್ಡರ್ ಪ್ಲೇಸ್ ಆಯಿತು ಅಂದರೆ ಅದ್ರದ್ದು ಏನಾದ್ರು ಡೀಟೇಲ್ಸ್ನ ನಾವು ಇಮೇಲಲ್ಲಿ ನೋಡ್ಕೋದು ಟ್ರ್ಯಾಕ್ ಮಾಡೋಕ್ಕೋಸ್ಕರ ಸಿ ನೀವು ಬುಕ್ ಎಲ್ಲ ಅಡ್ರೆಸ್ ಎಲ್ಲ ಪಿಕ್ ಮಾಡಿದ್ಮೇಲೆ ಈ ಚೆಕ್ ಬಾಕ್ಸನ್ನ ಆನ್ ಮಾಡಿಕೊಂಡು ಆರ್ಡ್ರನ್ನ ಆರಾಮಾಗಿ ಪ್ಲೇಸ್ ಮಾಡ್ಬೋದು ಸೊ ಆನ್ಲೈನ್ ನಾನು ಇವಾಗೆಲ್ಲ ಡೀಟೇಲ್ಸ್ ಫಿಲಪ್ ಮಾಡದೇ ಇರೋ ಕಾರಣ ಸುಮ್ಮನೆ ದೋಸ್ತಕ್ಕೋಸ್ಕರ ಇರೋ ಕಾರಣ ಅದು ಆರ್ಡ್ರ್ ಪ್ಲೇಸ್ ಆಗ್ತಿಲ್ಲ ಬಟ್ ಡೀಟೇಲ್ಸ್ ನೀಟಾಗಿತ್ತು ಅಂತಂದರೆ ಈಸಿಲಿ ಪ್ಲೇಸ್ ಆಗುತ್ತೆ ಪ್ಲೇಸ್ ಆಗಿ ಅದರಲ್ಲಿ ತೋರಿಸುತ್ತೆ ನೀವು ಯು ಪಿ ಯು ಪಿ ಐಯಿಂದ ಪೇಮೆಂಟ್ ಮಾಡ್ತಿರೋ ಯು ಪಿ ಐಲ್ಲಿ ಫೋನ್ ಪೇ ಗೂಗಲ್ ಪೇ ಯಾವುದಾದರೂ ಅದರಲ್ಲಿ ನಾವು ಯು ಪಿ ಐ ಅಡ್ರೆಸ್ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬೋದು ಸೊ ಅದ್ರ ಪ್ರಕಾರ ನೀವು ಕ್ಲಿಕ್ ಮಾಡಿದ ತಕ್ಷಣವೇ ಅದು ಫೋನ್ಪೇದಲ್ಲಿ ಅಕಸ್ಮಾತ್ ನಾನು ಫೋನ್ಪೇ ಕ್ಲಿಕ್ ಮಾಡಿದರೆ ಫೋನ್ಪೇದಲ್ಲೇ ಬಂದುಬಿಡುತ್ತೆ ಈ ಅಮೌಂಟ್ ಇಷ್ಟು ಪೇ ಮಾಡಿರಿ ಅಂತ ಹೇಳ್ಬಿಟ್ಟು ಸೊ ಅದನ್ನು ನಾವು ಆರಾಮಾಗಿ ಪೇ ಮಾಡ್ಕೋಬೋದು ನಾರ್ಮಲಿ ಹೇಗೆ ಆರ್ಡರ್ ಮಾಡ್ತೀವಲ್ಲ ಫ್ಲಿಪ್ಕಾರ್ಟು ಅಮೆಜಾನ್ ಸೇಮ್ ಆ್ಯಸ್ ಯೂಶುವಲ್ ಇದರಲ್ಲಿ ಏನು ಚೇಂಜಸ್ ಇಲ್ಲ ನಾನು ಆಲ್ರೆಡಿ ಬುಕ್ಸ್ ತೊಗೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ತೋರ್ಸೋಕ್ಕಾಗ್ತಿಲ್ಲ ಸೊ ಇದೇ ಇಟ್ಸ್ ಎ ಜೆನ್ಯೂನ್ ವೆಬ್ಸೈಟ್ ಈವನ್ ನೀವು ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ನಾನು ತೋರಿಸ್ತೀನಿ ನೋಡ್ತಿರ್ಬೋದು ನಾನು ಅಲ್ಲಿ ವಾಟ್ಸಪ್ಪಲ್ಲಿ ಇದು ಕಾಂಟ್ಯಾಕ್ಟ್ ನಂಬರ್ ಅವ್ರು ಸೇವ್ ಮಾಡ್ಕೊಂಡಿದ್ದು ಬುಕ್ಸ್ ಸ್ಲಾಕ ಅವ್ರದ್ದೇ ಸೊ ಇಲ್ಲೂ ಕೂಡ ನೀವು ಅಲ್ಲಿ ವೆಬ್ಸೈಟಲ್ಲಿ ನಂಗೆ ಹೋಗಿ ಆರ್ಡ್ರ್ ಆಗಲ್ಲ ಅನ್ನೋರು ಕೂಡ ಅಕಸ್ಮಾತ್ ನಂಬಿಕೆ ಇಲ್ಲ ಅಂದರೂ ಕೂಡ ಈಗ ಈ ನಂಬರೇ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಅದಾದ್ಮೇಲಾದರೂ ನೀವು ಬುಕ್ ಮಾಡ್ಬೋದು ನನಗೆ ಅಲ್ಲಿ ವೆಬ್ಸೈಟಲ್ಲಿ ಹೋಗಿ ಮಾಡೋಕ್ಕಾಗಲ್ಲ ಅನ್ ಅಂತ ಏನಾದರೂ ಇತ್ತು ಅಂತಂದರೆ ನೀವು ಡೈರೆಕ್ಟಾಗಿ ಇಲ್ಲೇ ಹೋಗ್ಬಿಟ್ಟು ಇಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ಸೆಕ್ಷನಲ್ಲಿ ಕ್ಲಿಕ್ ಮಾಡಿದ್ರೆ ಪ್ರಾಡಕ್ಟ್ಸ್ ಇದೆಲ್ಲ ಆ ಪ್ರಾಡಕ್ಟ್ಸಲ್ಲೇ ಪ್ರತಿಯೊಂದು ಕ್ಯಾಟಗರೀಸು ಇಲ್ಲೇ ಹಾಕಿಬಿಟ್ಟಿದ್ರು ಅವರು ಕೃಷಿ ಮತ್ತು ತೋಟಗಾರಿಕೆ ಹೈನುಗಾರಿಕೆ ಇಲ್ಲ ಹೈನುಗಾರಿಕೆ ಕ್ಯಾಟಗರಿ ಪರಿಸರ ಕಾಡು ವನ್ಯ ಈ ಕ್ಯಾಟಗರಿ ನೀವು ನಿಮ್ಮ ಬುಕ್ಸ್ ರಿಲೇಟೆಡ್ ಯಾವುದು ಇದೆಯಾ ಅಂತ ಸರ್ಚ್ ಮಾಡ್ಬೋದು ನಾನು ನಿಮ್ಗೆ ತೋರಿಸ್ತಿದ್ದೀನಿ ನೋಡಿರಿ ಎಲ್ಲ ಐಟಮ್ಸು ಇಲ್ಲ ಇದೆ ಈ ಆಲ್ ಐಟಮಲ್ಲಿ ಎಲ್ಲ ಮಿಕ್ಸ್ ಎಲ್ಲ ಥರದ ಬುಕ್ಸು ಇರೋ ಅಲ್ಲಿ ಮಿಕ್ಸ್ ಇದೆ ಸೊ ನಿಮ್ಗೆ ಎಕ್ಸಾಂಪಲ್ ತೋರಿಸ್ಬೇಕು ಅಂತಂದರೆ ನಾನು ಇವಾಗ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ಅಂತ ಕ್ಲಿಕ್ ಮಾಡಿದ್ದೀನಲ್ಲ ಅದರಲ್ಲಿ ನೋಡಿರಿ ಈ ಬುಕ್ಸ್ ನಾನು ಬುಕ್ ಮಾಡಬೇಕು ಅಮೌಂಟು ಎಲ್ಲ ಕೊಟ್ಟಿದೆ ನೋಡಿರಿ ಇಲ್ಲಿ ಕಾಡು ತೋಷ ಗಿಡ ಗಿಡಕಂಠಿ ಪ್ರತಿಯೊಂದು ಇದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಬುಕ್ಸ್ ಲೇಖಕರು ಕೊಟ್ಟಿದೆ ಪ್ರಕಾಶನ ಸಾಹಿತ್ಯನ ಕೊಟ್ಟಿದೆ ಈವನ್ ಅದು ವೆಬ್ಸೈಟ್ ಡೈರೆಕ್ಟ್ ಲಿಂಕು ಆರಾಮಾಗಿ ಡೈರೆಕ್ಟಾಗಿ ಅಲ್ಲಿಗೆ ತೊಗೊಂಡೋಗುತ್ತೆ ವೆಬ್ಸೈಟಲ್ಲೇ ಬುಕ್ ಮಾಡಬೇಕು ಅಂತ ಅಂದರೆ ಕೆಲವೊಂದು ಟೈಮ್ ಏನಾದ್ರು ಬುಕ್ಸ್ ಅವೈಲೇಬಲ್ ಇಲ್ಲ ಏನಾದ್ರೂ ವೆಬ್ಸೈಟ್ ಪ್ರಾಬ್ಲಮ್ ಇತ್ತು ಅಂದರೆ ಆ ಥರ ಬರುತ್ತೆ ಬಟ್ ನಾನೆಲ್ಲ ಬು ಆರ್ಡ್ರ್ ಮಾಡಿದ್ದೆಲ್ಲ ವೆಬ್ಸೈಟ್ ಮುಖಾಂತರನೇ ಇದು ಕಾಂಟ್ಯಾಕ್ಟ್ ನಂಬರು ನಮ್ಗೆ ಬೇ ಇಟ್ಕೊಂಡು ಸೇವ್ ಮಾಡ್ಕೊಂಡು ಬೇಕಂದ್ರೆ ಟ್ರ್ಯಾಕ್ ಮಾಡೋಕ್ಕೋಸ್ಕರ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಂದರೆ ನೀವು ಜಸ್ಟ್ ಅವ್ರಿಗೆ ಕೇಳ್ಬೋದು ಏನು ಬುಕ್ಸ್ ಏನಾದ್ರು ಔಟ್ ಆಫ್ ಸ್ಟಾಕ್ ಇತ್ತು ಅಂದರೆ ಹೇಳುತ್ತೆ ಔಟ್ ಆಫ್ ಸ್ಟಾಕ್ ಇದೆ ಅಂತ ಹೇಳಿ ಇಲ್ಲ ಅಂದರೆ ಕಾಂಟ್ಯಾಕ್ಟ್ ಮಾಡ್ಕೊಂಡಾದ್ರೆ ಕೇಳ್ಬೋದು ಯಾವಾಗ ಬರುತ್ತೆ ಬುಕ್ ಅಂತ ಹೇಳ್ಬಿಟ್ಟು ಬಟ್ ನೀವು ಎಲ್ಲೇ ಯಾವುದೇ ವೆಬ್ಸೈಟ್ ಅವರು ಸಹಿತ ನಾನು ನೋಡಿದ್ದೀನಿ ಎಲ್ಲ ಕಡೆನೂ ತುಂಬ ಹೈ ರೇಟಲ್ಲೇ ಇದು ಮಾಡಿರೋದು ಬಟ್ ಇದರಲ್ಲಿ ಮಾತ್ರ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಈ ಒನ್ ಡೆಲಿವರಿ ಸಹಿತ ತುಂಬ ಕಡಿಮೆ ರೇಟಲ್ಲೇ ಎಲ್ಲ ಬುಕ್ಸ್ಗಳು ಚೀಪ್ ಆ್ಯಂಡ್ ಬೆಸ್ಟಲ್ಲೇ ಸಿಗೋದು ಇಲ್ಲಿ ನೋಡಿ ತೋರಿಸ್ತೀನಿ ಇಲ್ಲಿ ಎಷ್ಟು ಡಿಫ್ರೆಂಟ್ ಕ್ಯಾಟಗರೀಸ್ ಹಿಂಗಿದೆ ಅಂತ ನೀವು ಇಲ್ಲಿ ಕೂಡ ಆರಾಮಾಗಿ ಅಲ್ಲಂಗೆ ನಾವು ಟು ಕಾರ್ಟ್ ಮಾಡ್ತೀವಿ ಇಲ್ಲಿ ಕೂಡ ಪ್ಲಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆರಾಮಾಗಿ ಬುಕ್ಕು ಕಾರ್ಟಿಗೆ ಹೋಗ್ಬಿಟ್ಟು ತಾನೇ ಸೇವ್ ಆಗುತ್ತೆ ನೋಡಿರಿ ನೀವು ನೋಡ್ಬೋದು ಇಲ್ಲಿ ಸಹಜ ಕೃಷಿ ಇವ್ರದ್ದು ಶಿವನ ಜಾಳಕರ್ ಅವ್ರದು ಆಮೇಲೆ ನಮ್ಮ ತಮ್ಮ ಗುರುಜಿ ಅವ್ರದ್ದು ಇನ್ನೂರೈವತ್ತು ರೂಪಾಯಿ ಇದೆ ಈ ಬುಕ್ಸ್ ಪ್ರೈಸ್ ನೋಡಿಕೊಂಡು ನೀವು ಬುಕ್ ಮಾಡ್ಕೋಬೋದು ನಿಮ್ಗೆ ತೋರಿಸ್ತೀನಿ ಅವ್ರ ಜೊತೆ ಚಾರ್ಟ್ ಮಾಡಿದ್ದು ಸಹಿತ ಯಾವ ಥರ ಟ್ರ್ಯಾಕ್ ಮಾಡಿದ್ದೀನಿ ಅಂತ ಹೇಳಿ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟಾಗಿ ವ್ಯೂ ಕಾರ್ಟ್ ವ್ಯೂ ಕಾರ್ಟ್ ಒನ್ಸ್ ಎಲ್ಲ ಬುಕ್ಕು ಸೆಲೆಕ್ಟ್ ಮಾಡಿದ ಮೇಲೆ ಕೆಳಗಡೆ ವ್ಯೂ ಕಾರ್ಟ್ ಅಂತ ಏನು ತೋರಿಸ್ತಿಲ್ಲ ಅದ್ರ ಮೇಲೆ ನೀವು ಏನಾದ್ರು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಅದು ಅವರಿಗೆ ಡೈರೆಕ್ಟ್ ಸೆಂಡ್ ಆಗುತ್ತೆ ಮೆಸೇಜ್ ನೋಡ್ ನೋಡ್ಕೊಂಡಿರ್ಬೋದು ಇಷ್ಟು ಬುಕ್ಸ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈ ಪ್ರೈಸ್ ತೆಗೆದು ಕಾಣ್ತಿದೆ ಟೋಟಲ್ ಪ್ರೈಸ್ ಎಂಟುನೂರ ಒಂದು ರೂಪಾಯಿ ಐದು ಬುಕ್ಸಿ ಸೇರಿಸಿ ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ವ್ಯೂ ಪ್ಲೇಸ್ ಆರ್ಡರ್ ಅಂತ ಕ್ಲಿಕ್ ಮಾಡಿದೆ ಈ ಇಮಿಡಿಯೇಟ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ಗೆ ಮೆಸೇಜ್ ಹೋಗಿಬಿಡುತ್ತೆ ಯು ಕ್ಯಾನ್ ಸಿ ಐ ಫೈ ಐಟಮ್ಸ್ ನಾನು ಸೆಲೆಕ್ಟ್ ಮಾಡಿದ್ದೇನೆ ಅಂತ ಹೇಳಿಬಿಟ್ಟು ನಾನು ಇದು ಸುಮ್ಮನೆ ಮಾಡ್ತಿಲ್ಲ ನಾನು ನಿಮಗೆ ತೋರ್ಸಕ್ಕೋಸ್ಕರ ನಾನು ಹಳೆಯದರಲ್ಲಿ ನಾನು ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡಿದೆ ಅಂತ ಹೇಳಿದ್ದಾನೆ ಅದು ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದೆ ಪ್ಲೇಸ್ ಆಗಿರೋದು ಯು ಕ್ಯಾನ್ ನೋಡ್ಬೋದು ನೀವು ಇಲ್ಲಿ ನಾನು ಹೋಸ್ ಸರಿ ಬುಕ್ ಮಾಡಿದ್ದೆ ನನ್ನದು ಆರ್ಡ್ರ್ ಐ ಡಿ ಇರ್ಬೋದು ತಾರೀಕು ಯಾವ ಡೇಟಲ್ಲಿ ಮಾಡಿದ್ದೀನಿ ಆಮೇಲೆ ಟೋಟಲ್ ಫೈ ಐದುನೂರ ಎಪ್ಪತ್ತೆರಡು ರೂಪಾಯಿ ಆಗಿತ್ತು ನಾನು ಆನ್ಲೈನ್ ಬ್ಯಾಂಕಿಂಗ್ ಮುಖಾಂತರ ಮಾಡಿದ್ದೆ ಅಂದರೆ ಪೋಮ್ ಯೂಸ್ ಮಾಡ್ಕೊಂಡು ಮಾಡಿದ್ದೆ ಸೊ ಅವ್ರಿಗೆ ಸ್ಟೇಟಸ್ ಇದ್ದೆ ನಾನು ಯಾವ ಏನಿದೆ ಯಾವಾಗ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಆ ಥರ ಆ ಟೈಮಲ್ಲಿ ರೆಸ್ಪಾಂಡ್ ಮಾಡಿರಲಿಲ್ಲ ಬಟ್ ಮಾರನೇ ದಿನವೇ ಆಲ್ರೆಡಿ ಬುಕ್ ಬಂದು ತಲುಪಿತ್ತು ನನಗೆ ನೋಡ್ಬೋದು ಇದರಲ್ಲಿ ನೀವು ಅಡ್ರೆಸ್ ಅವ್ರಿಗೆ ನೀವು ನೀವು ಒಂದು ಸರಿ ಆರ್ಡ್ರ್ ಮಾಡಿದ್ಮೇಲೆ ಅವ್ರು ಕೇಳ್ತಾರೆ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಡೀಟೇಲ್ಸ್ ಎಲ್ಲ ನಮ್ಗೆ ಕಳಿಸ್ರಿ ಅಂತ ಹೇಳ್ಬಿಟ್ಟು ಸೊ ನೀವು ಕಳಿಸಿದ್ರೆ ಇಮ್ಮಿಡಿಯೇಟ್ಲಿ ಅವರೇ ಆರ್ಡ್ರ್ ತೊಗೊಂಡು ಆಲ್ರೆಡಿ ಅಮೌಂಟ್ ಪೇ ಆಗಿದ್ರೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಆಪ್ಷನ್ ಇಲ್ಲ ಅದರಲ್ಲಿ ನಾವು ಅಮೌಂಟ್ ಮೊದಲೇ ಪೇ ಮಾಡಬೇಕಾಗುತ್ತೆ ಸೊ ಆಲ್ರೆಡಿ ಅಮೌಂಟ್ ಪೇ ಆಗಿತ್ತು ಅಂತಂದರೆ ಸೊ ಅವರು ಆರ್ಡ್ರನ್ನ ತೊಗೊತಾರೆ ಯಾವುದೇ ತೊಂದರೆ ಇಲ್ದಂಗೆ ರಿಸ್ಕ್ ಇಲ್ದಂಗೆ ನಿಮ್ಮ ಬುಕ್ಸ್ಗಳೆಲ್ಲ ಆರ್ಡ್ರ್ ಮಾಡಿರ್ತೀವಲ್ಲ ಅವೆಲ್ಲ ಆರಾಮಾಗಿ ನಮ್ಮ ಅಡ್ರೆಸ್ಗೆ ಡೆಲಿವರಿ ಆಗುತ್ತೆ ನಾನು ನಿಮಗೆ ಎಷ್ಟೊಂದು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೋರಿಸಿದ್ದೀನಿ ನಾವು ನಾನು ಇವಾಗ ಅದು ವ್ಯೂ ಕಾರ್ಟ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿದ್ದೆಲ್ಲ ಎಫ್ ಐ ಐಟಮ್ಸು ಅವರು ಅವೈಲೇಬಲ್ ಬುಕ್ಸ್ ಅವೈಲೇಬಲ್ ಇದೆ ನಿಮ್ಮ ಹೆಸರು ವಿಳಾಸ ಕಳಿಸ್ಕೊಡಿ ಅಂಚೆ ಮೂಲಕ ತಲುಪಿಸಲಾಗುತ್ತದೆ ಅಂತ ಹೇಳ್ಬಿಟ್ಟು ರಿಪ್ಲೈ ಮಾಡಿದ್ದಾರೆ ಸೊ ನಾನು ಆಲ್ರೆಡಿ ಬುಕ್ ತೊಗೊಂಡಿರೋದ್ರಿಂದ ಸುಮ್ಮನೆ ಅವರಿಗೆ ಐ ವಿಲ್ ಬುಕ್ ನೆಕ್ಸ್ಟ್ ಮಂತ್ ಸರ್ ಅಂತ ಹೇಳ್ಬಿಟ್ಟು ಮುಗಿಸಿದ್ದೀನಿ ಚಾಟ್ನ ಸೊ ನೀವು ಅದನ್ನು ನೀವು ಇಲ್ಲೇ ಅವರಿಗೆ ಅಡ್ರೆಸ್ಸು ನಿಮ್ಮ ಫೋನ್ ನಂಬರ್ ಡೀಟೇಲ್ಸ್ ಎಲ್ಲ ಕೊಡೋ ಮುಖಾಂತರ ಆರಾಮಾಗಿ ಬುಕ್ ಮಾಡ್ಕೋಬೋದು ಸೊ ಇದು ಇವತ್ತಿನ ಒಂದು ಇನ್ಫಾರ್ಮೇಷನ್ ಆಗಿತ್ತು ಇದು ಜೆನ್ಯೂನ್ ಕಂಟೆಂಟು ಸೊ ಆಲ್ರೆಡಿ ನಾನು ಬುಕ್ ಮಾಡಿದ್ದೀನಿ ಬುಕ್ಸ್ ಆಲ್ರೆಡಿ ನೋಡಿದ್ರಿ ನೀವು ಸೊ ನೀವು ಬುಕ್ಸ್ ಲೋಕ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ಅವ್ರು ಮೈಸೂರು ಮೈಸೂರು ಅವ್ರದ್ದೇ ಅವ್ರ ಬ್ರಾಂಚ್ ಇರೋದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಆದಮೇಲಾದರೂ ನೀವು ಬುಕ್ ಮಾಡ್ಕೋಬೋದು ಸೊ ಇದು ಇವತ್ತಿನ ಕಂಟೆಂಟಾಗಿತ್ತು ಇದು ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ನಮ್ಮ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿಲ್ಲ ಅಂತಂದರೆ ನೋಡ್ಕೊಂಬರ್ರಿ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಇಷ್ಟ ಆಗಿ ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸೊ ಮತ್ತೆ ಒಂದು ಹೊಸ ವೀಡಿಯೋ ಮುಖಾಂತರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬಾಯ್